ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶುಭಾಶಯ. ಈ ದಿನದ ಸುಭಾಷಿತ: ವಿದ್ಯೆ ಒಂದು ಸಾಗರ, ಓದಲು ಬಲು ಬೇಸರ, ಓದಿ ದಡ ಸೇರಿದರೆ ಬದುಕೇ ಸುಖದ ಆಗರ. ಈ ದಿನದ ಸುಭಾಷಿತ: ವಿದ್ಯೆ ಒಂದು ಸಾಗರ, ಓದಲು ಬಲು ಬೇಸರ, ಓದಿ ದಡ ಸೇರಿದರೆ ಬದುಕೇ ಸುಖದ ಆಗರ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ಸುಭಾಷಿತ ಈ 21ನೇ ಶತಮಾನದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸರಿ ಎನಿಸುತ್ತದೆ. ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ವಿದ್ಯಾರ್ಥಿಯ ಜೀವನವನ್ನು ಸುಂದರವಾದ ಜೀವನ, ಚಿನ್ನದಂತಹ ಜೀವನ ಎಂದು ಹೇಳುತ್ತಾ ಬಂದಿದ್ದಾರೆ. ಆದರೆ ಇಂದಿನ ವಿದ್ಯಾರ್ಥಿಗಳು ಟಿವಿ, ಮೊಬೈಲ್, ಅಂತರ್ಜಾಲಗಳ ಆಕರ್ಷಣೆಗೆ ಹೆಚ್ಚು ಒಳಗಾಗಿ ಶೈಕ್ಷಣಿಕವಾಗಿ ಅಭ್ಯಾಸ ಮಾಡಲು, ಓದಲು ಬರೆಯಲು ಹೆಚ್ಚು ಬೇಸರ ಪಡುತ್ತಾರೆ. ವಿದ್ಯೆ ಪ್ರಪಂಚದಲ್ಲಿ ಒಂದು ವಿಶಾಲವಾದ ಸಾಗರ ಇದ್ದ ಹಾಗೆ, ಶ್ರದ್ಧೆ ಆಸಕ್ತಿಗಳಿಂದ ಯಾರು ಆ ವಿದ್ಯೆಯನ್ನು ತಮ್ಮದಾಗಿಸಿಕೊಳ್ಳುವರೋ ಅವರು ಸುಖವೆಂಬ ಖಜಾನೆಯನ್ನು ತಮ್ಮ ಜೀವನದಲ್ಲಿ ತಮ್ಮದಾಗಿಸಿಕೊಳ್ಳುತ್ತಾರೆ, ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ, ಅತ್ಯುತ್ತಮವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ, ಉತ್ತಮ ಜ್ಞಾನವಂತರಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರಾಷ್ಟ್ರದ ಉತ್ತಮ ಶಕ್ತಿಯಾಗಿ ರಾಷ್ಟ್ರದ ವಿಕಾಸಕ್ಕೆ ಅತ್ಯುತ್ತಮವಾದ ಕೊಡುಗೆಯನ್ನು ನೀಡುತ್ತಾರೆ. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಎಂದೆಂದೂ ನಿಮ್ಮ ಜೀವನದಲ್ಲಿ ಶೈಕ್ಷಣಿಕವಾಗಿ ಅಭ್ಯಾಸ ಮಾಡಲು ಬೇಸರಿಸದೆ ನಿರಂತರವಾಗಿ ಅಭ್ಯಾಸ ಮಾಡಿ. ಟಿವಿ ಮೊಬೈಲುಗಳನ್ನು ಶೈಕ್ಷಣಿಕವಾಗಿ ಮಾಹಿತಿ ಪಡೆಯಲು ಮಾತ್ರ ಉಪಯೋಗಿಸಿ, ಉಳಿದಂತೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿರಿ, ಅಧ್ಯಯನ ಮಾಡಿ. ಅಂತಹ ಉತ್ತಮ ವಿದ್ಯಾರ್ಥಿಗಳು ನೀವಾಗಿ ಉತ್ತಮ ಭವಿಷ್ಯವನ್ನು, ಅತ್ಯುತ್ತಮವಾದ ವ್ಯಕ್ತಿತ್ವವನ್ನು ತಮ್ಮದಾಗಿಸಿಕೊಳ್ಳಿ, ರಾಷ್ಟ್ರದ ಮಹಾ ಮೇಧಾವಿಗಳ ಸಾಲಿಗೆ ಸೇರಿಕೊಂಡು ರಾಷ್ಟ್ರದ ವಿಕಾಸಕ್ಕೆ ಅತ್ಯುತ್ತಮವಾದ ಕೊಡುಗೆಯನ್ನು ನೀಡಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದ.